ರಾಯಬಾಗ್ ತಾಲೂಕಿನ ಚೌಗಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ರಾಯಬಾಗ್ ಇವರ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಮಹಿಳಾ ಸ್ವಸಹಾಯ ಸಂಘಗಳ ಹಾಗೂ ಡಿಕೆಸಿಸಿ ಪ್ರಾಥಮಿಕ ಕೃಷಿಕರ ಸಾಲ ವಿತರಣಾ ಸಭೆ ಆಯೋಜಿಸಲಾಗಿತ್ತು। ಈ ಕಾರ್ಯಕ್ರಮವನ್ನು ಮಾಜಿ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಬೆಳಗಾವಿಯ ರಮೇಶ್ ಕತ್ತಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು। ಈ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ಯಾಂಕ್ನ ಸಾಲ ವಿತರಣೆ ಮತ್ತು ಈ ವರ್ಷ ಉಳಿತಾಯ ಹಾಗೂ ಠೇವಣಿ ಖರ್ಚು ವೆಚ್ಚದ ಬಗ್ಗೆ ಬಿಎಸ್ ರಬಗಲ್ ಸಮಗ್ರವಾದಂತ ಮಾಹಿತಿಯನ್ನು ಕೊಟ್ಟರು। ನಂತರ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಸಾಲಗಾರರಿಗೆ ಮರುಪಾವತಿಯ ಬಗ್ಗೆ ಮಾಹಿತಿ ನೀಡಿದರು। ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಸ್ವಸಹಾಯ ಸಂಘಗಳ ಮುಖಾಂತರ 10 ಲಕ್ಷಕ್ಕೆ ಮೀರದಂತೆ ಕಡಿಮೆ ಬಡ್ಡಿ ದರದಲ್ಲಿ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ। ಬೆಳಗಾವಿ ಜಿಲ್ಲೆಯಲ್ಲಿ ಬಹುಶಃ ಸಾವಿರಾರು ಮಹಿಳಾ ಸಂಘಗಳಿಗೆ ಇವತ್ತು ದಿವಸ 38 ಕೋಟಿಗಿಂತಲೂ ಹೆಚ್ಚಿಗೆ ನಾವು ಸಾಲವನ್ನು ವಿತರಣೆ ಮಾಡಿದ್ದೇವೆ। ಅದರಲ್ಲಿ 100% ರಿಕವರಿ ಇದೆ ಮತ್ತು ಸರ್ಸಾರ ಅವರ ಎಸ್ಪಿ ಅಲ್ಲಿ ನಾನು ಅಂದಾಜು ಲೆಕ್ಕ ಮಾಡಿ ನೋಡಿದ್ರೆ 12 ರಿಂದ 16 ಕೋಟಿ ರೂಪಾಯಿ ಉಳಿತಾಯ ಅವರವರ ಎಸ್ಪಿ ಅಲ್ಲಿ ಇವತ್ತು ಜಮಾ ಇದೆ। ಇದರರ್ಥ ಹೆಣ್ಮಕ್ಕಳು ಉಳಿತಾಯದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಮತ್ತು ಇದು ದೇಶದ ಒಂದು ಆರ್ಥಿಕ ಪ್ರಗತಿಗೆ ಒಳ್ಳೆ ಹೆಜ್ಜೆ ಅಂತ ಹೇಳಬಹುದು। ಆ ನಿಟ್ಟಿನಲ್ಲಿ ಬರುವ 31/3/2023 ರೊಳಗಾಗಿ ಒಂದು 100 ಕೋಟಿಗಳ ಸ್ವಸಹಾಯ ಸಾಲವನ್ನು ಕೊಡುವಂತ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ। ಈ ಸಂದರ್ಭದಲ್ಲಿ ಅಪ್ಪಾಸಾಬ್ ಕುಲ್ಗುಡೆ, ಎಲ್ಬಿ ಚೌಗ್ಲಾ ವಕೀಲರು, ಎನ್ಕೆ ಕರಣ್ಣವರ್, ಎಲ್ಬಿ ಮರಡಿ, ವಿಎಂ ದಳವಾಯಿ, ಪಿವಿ ರಾಯಣ್ಣವರ್, ಎಸ್ಎಸ್ ನಂದಗಾಂವ್, ಬಿಎಂ ಬಾಬಣ್ಣವರ್, ವೈಎಸ್ ಕುಲಕರ್ಣಿ, ಇನ್ನು ರಾಯಬಾಗ್ ತಾಲೂಕಿನ ಬಿಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ಸಾಲ ಪಡೆದುಕೊಳ್ಳುವ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು।